ನಮಸ್ತೆ ಗೆಳೆಯರೇ, ಬನ್ನಿ. ಗಾಂಧಿ ಬಜಾರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಹುಳಿ ಅಂಗಡಿ ಸಿಕ್ತು. ಬೆಂಗಳೂರಿಗೆ 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಇಲ್ಲಿ ನೋಡಿ, ಬರೀ ಹುಳಿನೇ ಸ್ಪೆಷಲ್ ಈ ಅಂಗಡಿದು. ಇದ್ರ ಪರಿಚಯ ಮಾಡ್ಕೊಂಡು ಬರೋಣ, ಬನ್ನಿ. ಈ ಹುಡುಗನ ಹೆಸರೇನು? ಸೋಮ. ನಮ್ಮನ್ನ ಫೇಸ್ಬುಕ್ ವಿಡಿಯೋದಲ್ಲಿ ನೋಡಿ ಗುರುತಿಸ್ದ. ನೋಡಿದ್ರೆ ಅಚ್ಚರಿಯಾದ ವಿಚಾರಗಳು ಈ ಹುಡುಗನ ಹತ್ರ ಇದೆ. ಬನ್ನಿ, ಒಂದೊಂದರ ಪರಿಚಯ ಮಾಡ್ಕೊಳ್ಳೋಣ. ಸೋಮ, ಮೊದಲನೇದಾಗಿ ಇದೇನಿದು? ಇವರಾಗಿ ಮಾತಾಡು. ಮಾವಿನಕಾಯಿ ಶುಂಠಿ. ಮಾವಿನಕಾಯಿ ಶುಂಠಿ. ಮಾವಿನಕಾಯಿ ಶುಂಠಿನಂತೆ ಏನ್ ಹೆಸರು ಬಂದಿದೆ ಅಂದ್ರೆ, ಇವನು ಅಹೋರಾತ್ರದ 50 ವರ್ಷದ ಜೀವನದಲ್ಲಿ ಮೊಟ್ಟ ಮೊದಲ ಪರಿಚಯ ಆಗಿದ್ದು. ಬನ್ನಿ ತೋರಿಸ್ತೀನಿ. ಇದು ನೀವು ಬಂದು ನೋಡಿ ಇಲ್ಲಿ. ಈ ಮಾವಿನಕಾಯಿ ಶುಂಠಿಲಿ ಏನ್ ಮಾಡ್ತಾರಪ್ಪ? ಉಪ್ಪಿನಕಾಯಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ನೋಡಿ, ಇದು ಮಾವಿನಕಾಯಿ ಶುಂಠಿ. ಸತ್ಯವಾಗ್ಲೂ ಮಾವಿನಕಾಯಿ ಟೇಸ್ಟ್, ಮಾವಿನಕಾಯಿ ಫೀಲಿಂಗು. ಏನ್ ಮಾವಿಗೂ ಈ ಶುಂಠಿಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಾವಿನಕಾಯಿ. ಏನು ಮಾಡ್ತಾರೆ ಇದರಲ್ಲಿ? ಉಪ್ಪಿನಕಾಯಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಇದೇನಪ್ಪ ಇದು? ಇದು ಮಾಗಳಿ ಬೇರಂತೆ. ನೋಡಿ, ಇದು ಅಡವಿಲ್ ಮಾತ್ರ ಸಿಗತ್ತಂತೆ. ನೋಡಿ, ಇದು ಮಾಗಳಿ ಬೇರು. ಬನ್ನಿ ತಗೋ. ಹೇಗೆ? ಹಾ, ಇದು ಏನ್ ಮಾಡ್ತೀಯಪ್ಪ? ಎಷ್ಟು ಇದು ಬೆಲೆ? ಕೆಜಿ 450 ರೂಪಾಯಿ. ಹಾ, 400 ರೂಪಾಯಿ ಕೆಜಿ. 400 ರೂಪಾಯಿ ಕೆಜಿನಂತೆ. ಏನ್ ಮಾಡ್ತಾರೆ? ಉಪ್ಪಿನಕಾಯಿ ಮಾತ್ರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬರೀ ಇದ್ರದೇ ಉಪ್ಪಿನಕಾಯಿ. ಹೌದು, ಉಪ್ಪಿನಕಾಯಿ, ನಿಂಬೆಹಣ್ಣು, ನೆಲ್ಲಿಕಾಯಿ ಹಾಕಿ ಮಾಡ್ತಾರೆ. ಗೆಳೆಯರೆ, ಹೇಳ್ತೀನಿ ಯಾಕೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ, ಒಂದು ಅಚ್ಚರಿ ಕಾದಿದೆ ನಿಮ್ಗೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಅಹಂ ವೈಶ್ವಾನರೋ ಭೂತ್ವ ಅಂದ್ರೆ, ನಾವು ಮನುಷ್ಯರ ಪ್ರಾಣಿಗಳ ವಿಶ್ವದ ಎಲ್ಲ ಪ್ರಾಣಿಗಳ ಹೊಟ್ಟೆಯಲ್ಲಿ ಸೇರ್ಕೋತೀನಿ. ಅಹಂ ಪ್ರಾಣಿನಾಂ ದೇಹ ಮಾಶ್ರಿತಾ, ಎಲ್ಲ ಜೀವಿಗಳ ಹೊಟ್ಟೆಯಲ್ಲಿ ಸೇರ್ಕೋತೀನಿ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತಾನು ಹೇಳ್ತಾನೆ. ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಅಂತ ಅಂದ್ರೆ, ಚೀಪುವುದು, ತಿನ್ನುವುದು, ಕುಡಿಯುವುದು, ನೆಕ್ಕುವುದು ಅಂತ 4 ವಿಧವಾದ ಆಹಾರ. ಮತ್ತೆ 4 ರುಚಿಗಳ ಆಹಾರ ಏನಂದ್ರೆ, ಖಾರ, ಹುಳಿ, ಸಿಹಿ, ಕಹಿ. ಇದು ಬರೀ ಹುಳಿ ಅಂಗಡಿ. ನಿಮ್ಗೆ ಗೊತ್ತಾ, ಇತ್ತೀಚೆಗೆ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತೀವಿ, ಹುಳಿ ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರಲ್ವಂತೆ, ಕಾಲು ನೋವು ಬರಲ್ವಂತೆ. ಬರೀ ಹುಣಸೆ ಹಣ್ಣಿನ ಬೀಜ ತಿಂದ್ರೆ ಸಾಕು, ಕಾಲು ನೋವು ಬರೋದಿಲ್ಲ. ಆ ಬೀಜನ ನಾವು ಚಿಕ್ಕ ವಯಸ್ಸಲ್ಲಿ ಅಗೆದು ತಿಂತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಅಂಗಡಿಗಳಲ್ಲಿ ಹುಣಸೆ ಹಣ್ಣು ಬೀಜ ಸುಟ್ಟು ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಮಕ್ಕಳಿಗೆ 5-5 ಪೈಸೆ 10-10 ಪೈಸೆಗೆಲ್ಲ ಮಾರ್ತಾ ಇದ್ರು. ಆಗಿನ ಕಾಲದವರೆಲ್ಲ ಎಷ್ಟು ಗಟ್ಟಿಯಾಗಿರ್ತಿದ್ರು. ಹುಣಸೆ ಹಣ್ಣಿನಲ್ಲಿ ಆ ಶಕ್ತಿ ಇದೆ. ಬನ್ನಿ, ಎಲ್ಲಾದ್ರೂ ಪರಿಚಯ ಮಾಡ್ಕೊಳ್ಳೋಣ. ಹಾ, ನಿನ್ನ ಅಂಗಡಿ ಇರೋದು ಎಲ್ಲಿ? ಗಾಂಧಿ ಬಜಾರ್. ಪಾಪ, ತುಂಬಾ ಸಂಕೋಚ, ಅವನಿಗೆ ವಿಡಿಯೋನೇ ಬೇಡ ಸರ್ ಅಂದ. ಹಾ, ಇದು ಬೇಲದ ಹಣ್ಣು. ಏನು ಇದರಿಂದ? ಜ್ಯೂಸ್ ಮಾಡ್ತಾರೆ. ತಂಪು ಚೆನ್ನಾಗಿರುತ್ತೇನಾ? ನೀನ್ ಯಾಕೆ ಈ ವ್ಯಾಪಾರ ಮಾಡ್ತಾ ಇದೀಯ ಬಂಗಾರು? ನೀನ್ ಇದ್ರಲ್ಲಿ ಏನೋ ಲಾಭ ಇದೆ ಪಾಪ. ಏನು ಮಾಡ ಸರ್, ಹೊಟ್ಟೆ ಪಟ್ಟಣ ಓದಿಲ್ಲ ಬರ್ದಿಲ್ಲ. ಹಾ, ಇದೇ ಜೀವನ ನಮ್ಗೆ. 25 ವರ್ಷದಿಂದ ಇದೇ ಮಾಡ್ಕೊಂಡು ಬಂದಿದ್ದೀವಿ. ಹಾ, ಬನ್ನಿ ಇನ್ನೊಂದು ನೆಲ್ಲಿಕಾಯಿ ತೋರಿಸು. ನೋಡಿ, ನೆಲ್ಲಿಕಾಯಿ ಕೂಡ ಹುಳಿಗೆ ಸೇರಿದ್ದು. ಆಯುರ್ವೇದದ ರಾಜ ಇದು. ಯಾವುದೇ ಮೆಡಿಸಿನ್ ತಗೊಳ್ಳಿ, ನೆಲ್ಲಿಕಾಯಿ ಇರುತ್ತೆ. ನೆಲ್ಲಿಕಾಯಿ ಸರ್ವರೋಗ ನಿವಾರಣೆ ಮಾಡುತ್ತೆ. ನೆಲ್ಲಿಕಾಯಿ ತುಂಬಾ ಶ್ರೇಷ್ಠ. ಇನ್ನೇನು ತೋರಿಸಾವಿಲ್ಲ? ಹಸಿ ಮೆಣಸು. ಹಾ, ಹಸಿ ಮೆಣಸು. ನೋಡಿ ಮೆಣಸು ಎಷ್ಟು ಚೆನ್ನಾಗಿದೆ. ಇದು ತಿಂತೇನೋ, ಒಂದು ಬಾಯಿಗೆ ಹಾಕೋ ನೋಡೋಣ. ಹಾ, ಹಾಕು ಬಾಯಿಗೆ. ಚೆನ್ನಾಗಿರುತ್ತಾ? ಹೌದು, ಎಷ್ಟು ಚೆನ್ನಾಗಿದೆ ಇದು. ಇವಾಗ ನೆಕ್ಸ್ಟ್ ಎಳಚೆ ಹಣ್ಣು. ವಾವ್, ಇದಂತೂ ಅದ್ಭುತ. ಇದು ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ ಹತ್ರ ಮಾರ್ತಾ ಇದ್ರು. ಇವಾಗೆಲ್ಲ ಪಿಜ್ಜಾಗಳು ಎಲ್ಲ ಬಂದ್ಬಿಟ್ಟಿದೆ. ಇದನ್ನ ನಾವು ದಿನನಿತ್ಯ ಇದನ್ನ ಮರಗಳ ಹತ್ರ ಹೋಗ್ಬಿಟ್ಟು ಆರಿಸ್ಕೊಂಡು ತಿಂತಾ ಇದ್ರು. ನೋಡಿ ಇದು, ಆಹಾ, ಇದು ಹಬ್ಬ ಬಾಯಿಗೆ. ನೆಕ್ಸ್ಟ್ ಇದು ನಮಗೆ ನಾವು ಮರಿಬಾರ್ದು ಇದನ್ನ. ಇದು ಹುಣಸೆಕಾಯಿ. ಇದಂತೂ ಇದು ಏನು ಹುಣಸೆಕಾಯಿ, ಹಸಿ ಇದೆ. ನೋಡಿ, ಉಪ್ಪಿನಕಾಯಿ ತುಕ್ಕು ಮಾಡ್ತಾರಂತೆ. ಅದೇನದು ಶುಂಠಿ ಅಲ್ಲಿದೆ ನಿನ್ ಕೈಗಳಿಗೆ, ಅರಿಶಿನದ ಶುಂಠಿ. ಇದನ್ನೇನ್ ಮಾಡ್ತಾರೆ? ಕಷಾಯ ಮಾಡ್ತಾರೆ. ಜೋರಾಗಿ ಮಾತಾಡ. ಕಷಾಯ ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಬೊಕ್ಕಚ್ಕೊಂತಾರೆ, ಏನೋ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ. ಹೌದಾ, ವೆರಿ ಗುಡ್. ನಿಂಬೆ ಹಣ್ಣು. ವಾವ್, ನಿಂಬೆ ಹಣ್ಣು ಎಲ್ಲರಿಗೂ ಗೊತ್ತಿದೆ. ಇದನ್ನ ದಯವಿಟ್ಟು ಎಲ್ಲರೂ ಪ್ರತಿದಿನ ಏನೋ ಒಂದು ರೂಪದಲ್ಲಿ ಬಳಸಿ. ಆರೋಗ್ಯ ರಾಜ ಇದು. ಹುಳಿ ತಿನ್ನದವರು ಜೀವನದಲ್ಲಿ ಏನೂ ಮಾಡಕ್ ಸಾಧ್ಯ ಇಲ್ಲ. ಕೆಲವರು ಹುಳಿನ ದೂರ ಇಡ್ತಾರೆ, ಹುಳಿ ಕಾಮ ಪ್ರಚೋದಕ ಅಂತ ದೂರ ಇಡ್ತಾರೆ. ತಪ್ಪದು. ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಇರಬೇಕು. ಇನ್ಯಾವ್ದಾರು ಬಿಟ್ಟಿದ್ಯೇನೋ ಹುಳಿ? ಹಾ, ಮಾವು ಗುಲ್ಡು. ನೋಡು ಮಾವು,
ಹುಳಿ ಮಾವು. ಬೆಂಗಳೂರಲ್ಲಿ ಹುಳಿ ಮಾವು ಅಂತ ಗ್ರಾಮನೇ ಇದೆ, ಮಾವು ಹಣ್ಣುಗಳ ರಾಜ. ಇದರ ಒಂದು ವಿಶೇಷತೆ ಅಂದ್ರೆ, ಯಾಕೆ ರಾಜ ಅಂತಾರೆ ಅಂದ್ರೆ, ಹುಟ್ಟಿದಾಗ್ಲಿಂದ ಮರಣವಾಗುವವರೆಗೂ ಎಲ್ಲ ರುಚಿಗಳನ್ನು ಇದು ತೋರಿಸುತ್ತೆ. ಹುಳಿ, ಕಹಿ, ಸಿಹಿ, ಖಾರ ಎಲ್ಲವನ್ನು ತೋರಿಸುತ್ತೆ. ಆಗ್ತಾನೆ ಹುಟ್ಟಿರೋದು ಖಾರ ಖಾರವಾಗಿರುತ್ತೆ, ಮತ್ತೆ ಕಹಿ ಆಗತ್ತೆ, ಮತ್ತೆ ಹುಳಿ ಆಗತ್ತೆ, ಮತ್ತೆ ಸಿಹಿ ಆಗತ್ತೆ. ಇಂತಹ ಶ್ರೇಷ್ಠವಾದ ಮಾವು. ಇನ್ನೇನ್ ಬಿಟ್ಟಿದ್ಯೋ? ಆ ಶುಂಠಿ ಯಾವ್ದದು ಮಾಮೂಲಿ ತೋರಿಸು. ನಿಮ್ಗೆ ಇನ್ನೊಂದು ಲಾಸ್ಟ್ ಸೀಕ್ರೆಟ್ ಹೇಳ್ತೀನಿ ಗೆಳೆಯರೆ, ಈ ಶುಂಠಿ ಸಹವಾಸ ನಿಮಗೆ ಜೀವನ ಪರ್ಯಂತ ಹಾರ್ಟ್ ಅಟ್ಯಾಕ್ ತರಿಸೋದಿಲ್ಲ. ಈ ಶುಂಠಿನ ಮಾತ್ರ ದೇವ್ರ ಥರ ನಂಬಿ ನೀವು. ಏನಿಲ್ಲ, ಊಟದ ನಂತರ ಶುಂಠಿನ ಒಂದು ಪೀಸು, ಇಷ್ಟು ಪೀಸು ಅಥವಾ ಇಷ್ಟು ಪೀಸು ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಕಾಯಿಸಿ ಜಜ್ಜಿಬಿಟ್ಟು ಅದು ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ಕಾಯಿಸಿ ಅದನ್ನು ಕುಡಿತಾ ಬನ್ನಿ. ಹಾರ್ಟ್ ಅಟ್ಯಾಕ್ಸ್ ಬರೋದಿಲ್ಲ. ಒಂದು ವೇಳೆ ಮನೇಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಇದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಡಾಕ್ಟ್ರು ಹಾರ್ಟ್ ಸರ್ಜರಿ ಮಾಡಬೇಕು ಅಂದರೆ, ಆವಾಗ ಕೂಡ ನೀವು ಇದನ್ನು ಇದೇ ಕಷಾಯ ಮಾಡಿ ಒಂದು ಸ್ಪೂನ್ ಆಗುವಷ್ಟು ಡಿಕಾಷನ್ ಮಾಡಿ. ಒಂದು ಗ್ಲಾಸ್ ನೀರು ಒಂದು ಸ್ಪೂನ್ ಆಗುವಷ್ಟು, ಆ ಒಂದು ಸ್ಪೂನ್ ಕುಡಿಸ್ಬಿಡಿ. ಹಾಸ್ಪಿಟ್ಲಿಂದ ಎದ್ದು ಬಂದ್ಬಿಡ್ತಾನೆ ಆ ಪೇಷಂಟ್, ಯಾವ ಬ್ಲಾಕೇಜು ಇಲ್ಲ, ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ಓಡಿ ಬಂದ್ಬಿಡ್ತಾನೆ. ಇಂಥ ಘಟನೆಗಳು ನಡೆದಿದೆ ನಾಗ್ಪುರದಲ್ಲಿ, ಇವನು ಕಣ್ಣಾರೆ ಕಂಡಿದ್ದಾನೆ. ಇದು ಶುಂಠಿಗೆ ಸಲಾಮ್ ಹೊಡೆಯುತ್ತಾ ನಮ್ಮ ಈ ಇವತ್ತಿನ ಈ ನ್ಯಾಚುರಲ್ ಲೈವ್ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ ಗೆಳೆಯರೆ. ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು ಸರ್.